ಹಾಯ್ ಫ್ರೆಂಡ್ಸ್, ಅಮಾವಾಸ್ಯೆ ಹುಣ್ಣಿಮೆ ನಿಮಗೆ ಇದ್ರ ಬಗ್ಗೆ ಗೊತ್ತೇ ಇರ್ತದೆ. ಹೌದು, ಅಮಾವಾಸ್ಯೆ ಎಂದರೆ ತುಂಬ ಜನರು ಏನು ತಿಳ್ಕೊಂಡಿರ್ತಾರೆ, ಅದು ಒಂದು ಕರಾಳವಾದ ದಿನ, ಹಾಗೆ ತುಂಬ ಕೆಟ್ಟವಾದ ದಿನ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಆದರೆ ಅಮಾವಾಸ್ಯೆ ಬಗ್ಗೆ ಇರುವಂತಹ ನಿಜವಾದ ಒಂದು ಮಾಹಿತಿಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ಅಮಾವಾಸ್ಯೆ ಎಂದರೆ ಚಂದ್ರ ಮಾಸದಲ್ಲಿ ಒಮ್ಮೆ ಚಂದ್ರನು ಕಾಣಿಸದಿರುವ ದಿನ. ಹಿಂದಿನ ಕಾಲದಲ್ಲಿ ಅಮಾವಾಸ್ಯೆ ದಿನದಂದು ಜನಿಸಿದ ಮಕ್ಕಳನ್ನು ಕೇವಲವಾಗಿ ಕಾಣುವ ಜನರು ಇದ್ದರು, ಈಗಲೂ ಕೂಡ ಇದ್ದಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಜನಿಸಿದರೆ ಅವರ ತಂದೆ ತಾಯಿಗೆ ಕಷ್ಟ ಪ್ರಾರಂಭ, ವಿವಾಹ ವಿಚಾರದಲ್ಲಿ ಅವರನ್ನು ಕಡೆಗಣಿಸುವ ವಾತಾವರಣವಿತ್ತು. ಆದರೆ ಇದು ತುಂಬಾ ತಪ್ಪು, ಏಕೆಂದರೆ ಜನ್ಮದಿನ ಎನ್ನುವುದು ಅಲೌಕಿಕ ವ್ಯವಸ್ಥೆ. ಇಲ್ಲಿ ಹೀಗೆ ಎಂದು ವೈದ್ಯರು ನಿರ್ಧರಿಸುವುದು ಕೆಲವು ಸಲ ಕಷ್ಟಸಾಧ್ಯದ ಮಾತು. ಹೀಗಿರುವಾಗ ಜನಿಸಿದ ಮಗುವನ್ನು ಅಥವಾ ಜನ್ಮದಾತರನ್ನು ನಿಂದಿಸುವುದು ಎಷ್ಟರ ಮಟ್ಟಿಗೆ ಸರಿ? ಹಾಗಂತ ಜನಿಸಿದವರಿಗಿಂತ ಕೀಳಾಗಿ ಬೇರೆಯ ದಿನ ಜನಿಸಿದವರು ಇರುವ ಉದಾಹರಣೆಗಳು ಇದ್ದಾವೆ. ಹಾಗೆ ಅಮಾವಾಸ್ಯೆಯಲ್ಲಿ ಪ್ರಕೃತಿಯಲ್ಲಿ ನಡೆಯುವ ಒಂದು ನೈಸರ್ಗಿಕ ಕ್ರಿಯೆ ಅಷ್ಟೇ. ಹಾಗೆ ಅಮಾವಾಸ್ಯೆ ದಿನ ಹುಟ್ಟಿದವರ ಹಣೆಬರ ಸರಿಯಿಲ್ಲ ಎನ್ನುವುದು, ಹಾಗೆ ಬೇರೆ ದಿನ ಹುಟ್ಟಿದವರ ಹಣೆಬರ ಸರಿಯಿಸದೆ ಎನ್ನುವುದು ತಿಳಿದುಕೊಳ್ಳುವಷ್ಟು ಮೂರ್ಖತನ, ತಿಳಿದುಕೊಳ್ಳದಿರುವಷ್ಟು ಮೂರ್ಖತನಕ್ಕೆ ಒಳಗಾಗುತ್ತದೆ. ಏಕೆಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಸತ್ಕರ್ಮ ಮತ್ತು ಪಾಪ ದುಷ್ಕರ್ಮಗಳ ಆಧಾರದ ಮೇಲೆ ನಮಗೆ ಈ ಒಂದು ಮುಂದಿನ ಜನ್ಮ ಪ್ರಾಪ್ತಿಯಾಗಿರುತ್ತದೆ. ನಾವು ಯಾವುದೇನು ಹುಟ್ಟಿದರೂ ಅದು ನಾವು ಮಾಡುವ ಕೆಲಸದ ಮೇಲೆ ಪರಿಣಾಮ ಬೀರುವುದಿಲ್ಲ. ಮತ್ತು ಹಾಗೂ ನಿರಾಕಾರ ಪರಮಾತ್ಮನು ನಮ್ಮ ಒಂದು ಜನ್ಮದ ಮೇಲೆ ಯಾವುದೇ ರೀತಿಯ ಪರಿಣಾಮಗಳನ್ನು ಬೀರುವುದಿಲ್ಲ. ಏಕೆಂದರೆ ಈ ಒಂದು ಅಮಾವಾಸ್ಯೆಯು ನಮ್ಮ ಜನ್ಮದ ಮೇಲೆ ಯಾವುದೇ ರೀತಿಯ ಪರಿಣಾಮಗಳನ್ನು ಬೀರುವುದಿಲ್ಲ, ಅದು ಒಂದು ಪ್ರಕೃತಿಯಲ್ಲಿ ನಡೆಯುವಂತಹ ಕ್ರಿಯೆ ಆಗಿರುತ್ತದೆ. ಸೊ ನೋಡಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.